ಪತ್ತೆ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಓಮಿಕ್ರೋನ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲು ಪತ್ತೆಯಾಗಿದ ಹಿನ್ನೆಲೆಯಲ್ಲಿ ತುಂಬಾ ಜಾಗೃತ ಆದ ಕರ್ನಾಟಕ ಸರ್ಕಾರ ಮತ್ತು ಬಿಬಿಎಂಪಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸ್ಪ್ರೆಡ್ ಆಗದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲವೂ ಕೂಡ ಕ್ರಮಗಳನ್ನು ಕೈಗೊಳ್ತಾ ಇದೆ. ಮೆಜೆಸ್ಟಿಕ್ಕು, ಮಾರ್ಕೆಟು, ಶಿವಾಜಿ ನಗರ, ದೊಡ್ಡ ದೊಡ್ಡ ಶಾಂತಿನಗರ ಇಂಥ ಬಸ್ ಸ್ಟ್ಯಾಂಡ್ಗಳಲ್ಲಿ ಜನರು ಯಾರು ಮಾಸ್ಕ್ಗಳನ್ನು ಹಾಕಲ್ವೋ ಅಂಥವರಿಗೆ ದಂಡವನ್ನು ವಿಧಿಸುವ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಅಂತಂದು ಹೇಳಿದ್ರೆ ಯಾರ್ಯಾರು ಏನು ಟೆಸ್ಟನ್ನು ಮಾಡಿಸಿಲ್ಲ ಅಥವಾ ಅವರ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವರಿಗೆ ರ್ಯಾಪಿಡ್ ಟೆಸ್ಟನ್ನು ನಿಂತಲೇ ಮಾಡಿಸುವ ಒಂದು ಏನು ಕಲ್ಪನೆಯನ್ನು ಪರಿಕಲ್ಪನೆಯನ್ನು ಇದೀಗ ತಂದಿರುವಂಥದ್ದು. ಈ ಹಿಂದೆನೂ ಕೂಡ ಮಾಡಿದ್ರು. ಇದೀಗ ಮತ್ತೆ ಮೆಜೆಸ್ಟಿಕ್ಕು, ಮಾರ್ಕೆಟು ಮತ್ತು ಶಿವಾಜಿನಗರ, ಶಾಂತಿನಗರ ಈ ಎಲ್ಲ ಪ್ರದೇಶಗಳಲ್ಲಿ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ರ್ಯಾಪಿಡ್ ಟೆಸ್ಟ್ ಅಂದರೆ ಒಮಿಕ್ರಾನ್ ಏನು ರ್ಯಾಪಿಡ್ ಟೆಸ್ಟ್ ಆಗಿರ್ಬೋದು ಅಥವಾ ಕೋವಿಡ್ ರ್ಯಾಪಿಡ್ ಟೆಸ್ಟ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಮಾಡಿಸುವ ಯತ್ನದಲ್ಲಿದ್ದಾರೆ. ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾ ಇದ್ದಾರೆ. ಯಾರು ಮಾಸ್ಕನ್ನು ಹಾಕದೆ ತಿರುಗಾಡ್ತಾ ಇದ್ದರೆ ಅಂಥವ್ರಿಗೆ ಈ ಹಿಂದೆ ಹೇಗೆ ದಂಡವನ್ನು ಹಾಕಿ ಎಚ್ಚರಿಸ್ತಾ ಇದ್ದರು ಅದೇ ರೀತಿಯಲ್ಲಿ ಮಾರ್ಷಲ್ ಇಡೀ ಬೆಂಗಳೂರು ತುಂಬ ಇವತ್ತು ಮಾರ್ಷಲ್ಗಳ ಏನು ಸುತ್ತಾಡ್ತಾ ಇದ್ದಾರೆ. ಯಾರು ಮಾಸ್ಕ್ ಹಾಕಿಲ್ಲ ಅವ್ರಿಗೆ ದಂಡವನ್ನು ಹಾಕ್ತಾ ಇದ್ದಾರೆ. 250 ರೂಪಾಯಿ ದಂಡವನ್ನು ವಿಧಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಮಿಕ್ರಾನು ಕರ್ನಾಟಕದಲ್ಲಿ ಎಲ್ಲಿ ಕೂಡ ಸ್ಪ್ರೆಡ್ ಆಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುವ ಜಾಗೃತಿಯಿಂದ ಈ ಎಲ್ಲ ಕ್ರಮಗಳನ್ನು ಕೈಗೊಂಡಿರೋದು ನಿಜಕ್ಕೂ ಕೂಡ ಒಳ್ಳೆಯ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೇನಪ್ಪ ಅಂತಂದು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಿ ಒಮಿಕ್ರಾನ್ ಕಂಡು ಬರುತ್ತೋ ಅವ್ರನ್ನ ತಕ್ಷಣವೇ ಅವ್ರನ್ನ ಆಸ್ಪತ್ರೆಗೆ ಕರೆಸಿ ಅವ್ರನ್ನ 14 ದಿನ ಕ್ವಾರಂಟೈನ್ ಮಾಡಿ ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೂಡ ಮಾಡುವ ಒಂದು ಕ್ರಮದಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅಮೃತ, ಓಕೆ, ಇನ್ನು ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ಕೈಗೊಂಡಿದೆ. ಇನ್ನು ವಿದೇಶದಲ್ಲಿ ಇರುವಂತ ನಿಯಮಗಳನ್ನ ಇಲ್ಲೂ ಕೂಡ ಜಾರಿ ಮಾಡಲಾಗುತ್ತೆ ಅಂತ ಆ ಒಂದು ವಿಷಯದ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಸಿಎಂ ಅವರು ಹೇಳಿದ್ದಾರೆ. ಯಾವ ರೀತಿ ರೂಲ್ಸ್ ಅನ್ನ ತರಬಹುದು? ವಿದೇಶದಲ್ಲಿ ಅನ್ನೋದಕ್ಕಿಂತ ಸಹಜವಾಗಿ ಒಂದು ರೋಗವನ್ನು ಕಟ್ಟುನಿಟ್ಟಾಗಿ ಅಂದರೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಥರದ ಕ್ರಮಗಳನ್ನು ನಾವು ಕೂಡ ಕೈಗೊಳ್ತೀವಿ. ಈ ಹಿಂದೆ ಕೋವಿಡ್ಗೆ ಅನ್ವಯಿಸಿರ್ತಕ್ಕಂಥ ನಿಯಮಗಳು ಏನಿತ್ತು ಅದೇ ನಿಯಮಗಳನ್ನು ಕೂಡ ಇಲ್ಲಿ ನಾವು ಅನ್ವಯಿಸ್ತೀವಿ. ಜೊತೆಗೇನಪ್ಪ ಅಂತಂದು ಹೇಳಿದ್ರೆ ಒಂದು ಸ್ಟ್ರಿಕ್ಟ್ ರೂಲನ್ನು ತರ್ತೀವಿ, ಟಫ್ ರೂಲನ್ನು ತರ್ತೀವಿ. ಯಾವುದೇ ಕಾರಣಕ್ಕೂ ಜನರು ಅಜಾಗೃತಿಯಿಂದ ಇರದ ರೀತಿಯಲ್ಲಿ ಅವ್ರನ್ನ ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅದೆಲ್ಲವನ್ನು ಕೂಡ ಕೈಗೊಳ್ತೀವಿ. ಜೊತೆಗೇನಪ್ಪ ಅಂತಂದು ಹೇಳಿದ್ರೆ ಈ ಒಮಿಕ್ರಾನ್ ಲಕ್ಷಣಗಳೇನಿದೆ ಡೆಲ್ಟಾ ಪ್ಲಸ್ ಏನಿತ್ತು ಆ ಡೆಲ್ಟಾ ಪ್ಲಸ್ಗಿಂತನೂ ಕೂಡ ಅತಿ ಏನು ಸೌಮ್ಯ ಗುಣವನ್ನು ಹೊಂದಿದೆ. ಇದು ದೊಡ್ಡ ಸ್ಪ್ರೆಡ್ ಆಗ್ಬೋದು, ಇವನ್ನ ಪ್ರಾಣಕ್ಕೆ ಯಾವುದೇ ಹಾನಿ ಇಲ್ಲ ಅನ್ನೋದು ಇದೀಗ ಎಲ್ಲರಿಗೂ ಕೂಡ ಗೊತ್ತಾಗಿರುವಂಥದ್ದು. ಇದನ್ನು ತುಂಬ ಗಂಭೀರವಾಗಿ ಯಾರು ತೆಗೆದುಕೊಳ್ಬೇಡಿ, ಆದರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಿ. ಜೊತೆಗೇನಪ್ಪ ಅಂದರೆ ಭಯ ಪಡಿಬೇಡಿ ಅಂತಂದು ಹೇಳಿ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ ಅಂದರೆ ಒಮಿಕ್ರಾನ್ ಕರ್ನಾಟಕ ರಾಜ್ಯಕ್ಕೆ ಎಂಟ್ರಿಯಾದ ಒಂದು ಪ್ರಕರಣವನ್ನು ಸರ್ಕಾರ ತುಂಬ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ವೈದ್ಯಕೀಯ ಕ್ಷೇತ್ರದ ಅಧಿಕಾರಿಗಳಾಗಿರ್ಬೋದು ಮತ್ತು ಸರ್ಕಾರಿ ಏನು ಪೊಲೀಸ್ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲವೂ ಕ್ರಮಗಳನ್ನು ಕೈಗೊಳ್ಳೋಣ ಅಂತಂದು ಹೇಳಿ ಶಪಥ ಮಾಡಿರುವಂಥದ್ದು. ಒಮಿಕ್ರಾನ್ ಕೇವಲ ಇಬ್ಬರಲ್ಲಿ ಮಾತ್ರ ಕಂಡಿದೆ. ಅದರ ಜೊತೆಗೇನಪ್ಪ ಅಂತಂದು ಹೇಳಿದ್ರೆ ಯಾವ ವೈದ್ಯನಿಗೆ ಒಮಿಕ್ರಾನ್ ಪತ್ತೆ ಆಗಿತ್ತು ಆ ವೈದ್ಯ ಹೇಳುವ ಪ್ರಕಾರ ನನಗೆ ಯಾವುದೇ ವಿದೇಶದ ಸಂಪರ್ಕ ಇರಲಿಲ್ಲ, ನನಗೆ ಕರ್ನಾಟಕದಲ್ಲೇ ಇದ್ದೆ, ಕರ್ನಾಟಕದಲ್ಲಿ ನಾನು ವಿದೇಶಗಳ ವೈದ್ಯರ ಜೊತೆಗೆ ನಾನು ಸಂಪರ್ಕ ಮಾಡಿದ್ದೆ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂಪರ್ಕ ಮಾಡಿದ್ದೆ, ಆದರೆ ಅಲ್ಲಿ ನಮಗೆ ಈ ಥರದ ಒಂದು ಮಾಹಿತಿಯನ್ನು ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ. ಅಮೃತ, ಓಕೆ, ಧನ್ಯವಾದ ಶರಣ್. ಎಸ್, ಒಮಿಕ್ರಾನ್ ಭೀತಿ ಬೇಡ, ಅದು ವೇಗವಾಗಿ ಹರಡುತ್ತೆ, ಬಟ್ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಇನ್ನು ಸರ್ಕಾರ ಈ ಬಗ್ಗೆ ಹೆಚ್ಚಿನ ಕ್ರಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದೆ. ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಅಂತ ಸರ್ಕಾರ ಸಹಕರಿಸಲಿಕ್ಕೆ ಸಾಮಾನ್ಯ ಜನರಿಗೂ ಕೂಡ ಹೇಳಿದೆ.